ಸಂಜೆ ಮುಂದ ಬಿಸಿ ಬಿಸಿ ಚಾ ಕಾಫಿ ಜೋಡಿ, ಇಲ್ಲಾಂತಂದ್ರ ಮುಂಜಾನೆ ನಾಷ್ಟಾದಾಗ ಅವಲಕ್ಕಿ ಉಪ್ಪಿಟ್ಟು ಜೋಡಿ ತಿನ್ನಾಕ ಹಿಂಗೊಂದು ಮಸ್ತ್ ಸ್ಪೆಷಲ್ ಚೂಡ ಇದ್ರ ನಾಷ್ಟ ಮಾಡಕ್ಕ ಭಾಳ ಖುಷಿ ಆಗ್ತೈತೆ ನೋಡ್ರಿ. ಸ್ವಲ್ಪ ಖಾರ ಸ್ವಲ್ಪ ಸಿಹಿ, ಇವತ್ತಿನ ರೆಸಿಪಿ ಬೆಳಗಾವಿ ಚುಡುಮರಿ ಚೂಡ. ನಮಸ್ತೆ ಫ್ರೆಂಡ್ಸ್, ನಾನು ಗೀತಾ, ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ. ನಾ ಇಲ್ಲಿ ಒಂದು 3 ಪ್ಯಾಕೆಟ್ ಅಷ್ಟು ಬೆಳಗಾವಿ ಚುಮ್ಮರಿ ತಗೊಂಡಿನಿ ರೀ. ಇವು ಟೋಟಲಿ ಒಂದು 300 ಗ್ರಾಮ್ ಅಷ್ಟು ಅದಾವು. ಮೊದಲು ಇವನ್ನ ಒಂದು ಚಾನ್ಗಾಗ ಹಾಕಿ ಚಾನ್ಸ್ಕೊಳಕತ್ತೀನಿ. ಈ ಬೆಳಗಾವಿ ಚುಮ್ಮರಿ ವಿಶೇಷತೆ ಏನಪ್ಪ ಅಂತಂದ್ರೆ ಇವು ಭಾಳ ದಿನ ಹಿಂಗೆ ಗರಿಗರಿನ ಇರ್ತಾವ ರೀ, ಜಲ್ದಿ ಮೆತ್ತಗಾಗೋದಿಲ್ಲ. ಚಾನ್ಸಿ ಕ್ಲೀನ್ ಮಾಡಿದ್ಮೇಲೆ ಚುಮ್ಮರಿನ ಒಂದು ದೊಡ್ಡ ಬುಟ್ಟ್ಯಾಗ ಹಾಕಕತ್ತೀನಿ ರೀ. ನೋಡ್ರಿ ಇದ್ರಾಗ ಎಷ್ಟು ಪುಡಿ ಕಸ ಐತಿ. ಚಾನಿಸ್ಲಾರ್ದ ನಾವು ಹಂಗೆ ಚೂಡ ಮಾಡಿದ್ರೆ ಎಣ್ಣೆ ಭಾಳ ಇರ್ತೈತ್ರಿ, ಮತ್ತು ಚೂಡ ತಿನ್ನೋ ಮುಂದೆ ಬಾಯಾಗ ಉಸುಕು ಉಸುಕು ಅಂದ್ರೆ ಮರಳು ಮರಳು ಬಂದಂಗೆ ಅಂತ ಅನಿಸ್ತೈತಿ. ಎಲ್ಲ ಚುನ್ಮರಿನ ಚಾನ್ಸಿ ಬುಟ್ಟ್ಯಾಗ ಹಾಕಿ ಸೈಡಿಗೆ ಎತ್ತಿಡ್ತೀನಿ ರೀ. ನೆಕ್ಸ್ಟ್ ಈ ಕಡೆ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟಿದ್ರಾಗ 1 ಕಪ್ಪಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಕತ್ತೀನಿ ರೀ. ಕೊಬ್ಬರಿನ ಹಿಂಗೆ ಸ್ವಲ್ಪ ದಪ್ಪ ತುರ್ಕೋಬೇಕು. ಕೈ ಬಿಡ್ಲಾರ್ದು ಇದನ್ನು ಸಣ್ಣೂರಿ ಒಳಗೆ ಚಲೋ ತಿಂಗೆ ಹುರಿಬೇಕು. ನೋಡ್ರಿ ಕೊಬ್ಬರಿ ಹಿಂಗೆ ಕೆಂಪ್ಗೆ ಗರಿಗರಿ ಆಗೋ ಮಟ ಹುರಿಬೇಕು. ಈಗ ಈ ಹುರಿದಿದ್ದ ಕೊಬ್ಬರಿನ ಚುನ್ಮರಿ ಬುಟ್ಟ್ಯಾಗ ಹಾಕಕತ್ತೀನಿ ರೀ. ಆಮೇಲೆ ಇದ ಕಡಾಯಿ ಒಳಗೆ 1/2 ಕಪ್ಪಷ್ಟು ಎಣ್ಣೆ ಹಾಕಿದೆ ರೀ. ಎಣ್ಣೆ ಚಲೋ ತಂಗ ಬಿಸಿ ಆದಮೇಲೆ 1 ಕಪ್ಪಷ್ಟು ಶೇಂಗಾ ಹಾಕಕತ್ತೀನಿ ರೀ. ಮೀಡಿಯಮ್ ಫ್ಲೇಮ್ನಾಗ ಶೇಂಗಾನ ಚಲೋ ತಂಗೆ ಹುರಿತೀನಿ. ಈಗ ಶೇಂಗಾ ಚಂದಂಗೆ ಹುರಿದಾವ ರೀ. ಸಾವಕಾಶ ಇವನ್ನ ಎಣ್ಣೆಗಿಂದ ಬಸು ತೆಗೆದು ಪ್ಲೇಟ್ನಾಗ ಹಾಕಿ ಸೈಡಿಗೆ ಎತ್ತಿಡ್ತೀನಿ. ಆಮೇಲೆ ಇದ ಎಣ್ಣೆ ಒಳಗೆ 1 ಕಪ್ಪಷ್ಟು ಕರಿಬೇವು ಹಾಕಿದ್ದೆ ರೀ. ಕರಿಬೇವು ಎಣ್ಣೆ ಹಾಕೋ ಮುಂದೆ ಹುಷಾರು ಎಣ್ಣೆ ಸಿಡಿತೈತಿ. ಮೀಡಿಯಮ್ ಫ್ಲೇಮ್ನಾಗ ಇದನ್ನು ಚಲೋ ತಂಗೆ ಹುರಿತೀನಿ. ಈ ರೆಸಿಪಿಗೆ ಕರಿಬೇವು ಸ್ವಲ್ಪ ಜಾಸ್ತಿನೇ ಬೇಕ್ರಿ, ಅಂದ್ರೆ ಚೂಡ ಭಾಳ ಚಲೋ ಆಗ್ತೈತಿ, ಕಡಿಮೆ ಹಾಕಕ್ಕೆ ಹೋಗ್ಬೇಡ್ರಿ. ಹಿಂಗೆ ಗರಿ ಗರಿ ಆದಮೇಲೆ ಇದನ್ನು ತೆಗೆದು ಶೇಂಗಾ ಪ್ಲೇಟ್ನಾಗ ಹಾಕಿದ್ದಾರೆ. ಆಮೇಲೆ ಇದ ಎಣ್ಣೆ ಒಳಗೆ 1 ಟೀಸ್ಪೂನ್ ಸಾಸ್ವಿ ಮತ್ತು 1 ಟೀಸ್ಪೂನಷ್ಟು ಜೀರಿಗೆ ಹಾಕಕತ್ತೀನಿ ರೀ. ಸಾಸಿವೆ ಜೀರಿಗೆ ಎರಡು ಚಲೋ ತಂಗೆ ಚಟಪಟ ಅಂತ ಸಿಡಿದ ಮೇಲೆ ನೆಕ್ಸ್ಟ್ ಈಗ 15-20 ಬೆಳ್ಳುಳ್ಳಿ ಹಸಿರನ್ನ ಜಜ್ಜಿ ಹಾಕಕತ್ತೀನಿ ರೀ. ಸಣ್ಣೂರಿ ಒಳಗೆ ಇದನ್ನು 1 ಸೆಕೆಂಡ್ ಹುರಿತೀನಿ. ಆಮೇಲೆ ತುರಿದಿದ್ದ ಅಲ್ಲ ಹಾಕಿದ್ದಾರೆ, ಅಂದ್ರೆ ಹಸಿ ಶುಂಠಿ. 1/2 ಇಂಚಷ್ಟು ಹಸಿ ಶುಂಠಿನ ಸಿಪ್ಪಿ ತೆಗೆದು ತುರಿದು ತಗೊಂಡಿನಿ ರೀ. ಸಣ್ಣೂರಿ ಒಳಗೆ ಇವೆರಡು ಚಲೋ ತಂಗೆ ಕೆಂಪಗೆ ಗರಿ ಗರಿ ಆಗೋತನ ಕೈ ಬಿಡ್ಲಾರ್ದ ಹುರಿಬೇಕು. ನೀವು ಬೆಳ್ಳುಳ್ಳಿ ತಿನ್ನಂಗಿಲ್ಲಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ರಿ, ಬರೀ ಶುಂಠಿ ಹಾಕ್ರೆ ನಡಿತೈತಿ. ನೋಡ್ರಿ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಕೆಂಪ್ಗಾದು ಗರಿ ಗರಿ ಆದು. ಈಗ ಗ್ಯಾಸ್ ಆಫ್ ಮಾಡಕತ್ತೀನಿ ರೀ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಈಗಿದ್ರಾಗ ಸ್ವಲ್ಪ ಇಂಗು ಹಾಕಿದೆ, 1/2 ಟೀಸ್ಪೂನಷ್ಟು ಅರಶಿನ ಪುಡಿ, 1 ಟೀಸ್ಪೂನಷ್ಟು ಹವೀಸ್ ಪುಡಿ ಅಂದ್ರೆ ಧನಿಯಾ ಪುಡಿ, ಮತ್ತು 2 ಟೇಬಲ್ಸ್ಪೂನಷ್ಟು ಕರ್ಪುಡಿ ಹಾಕಿದೆ ರೀ. 5-10 ಸೆಕೆಂಡ್ ಇವನ್ನ ಎಣ್ಣೆಗ ಚಲೋ ತಂಗೆ ಮಿಕ್ಸ್ ಮಾಡ್ರಿ. ಲಕ್ಷ ಇರಲಿ, ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾವು ಎಲ್ಲ ಪುಡಿಗಳನ್ನ ಹಾಕಬೇಕು. ಎಣ್ಣೆನ ಭಾಳ ಬಿಸಿ ಇರುತ್ತಲ್ರಿ, ಆ ಬಿಸಿಯೊಳಗೆ ಸ್ವಲ್ಪ ಇವನ್ನ ಹುರಿದ್ರೆ ಸಾಕು. ಮತ್ತು ಈ ರೆಸಿಪಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿನ ಬಳಸ್ಬೇಕ್ರಿ. ಈ ಚೂಡ ಭಾಳ ಖಾರ ಇರೋದಿಲ್ಲ. ಈ ಕಡೆ ಚುನ್ಮರಿ ಬುಟ್ಟ್ಯಾಗ ಸ್ವಲ್ಪ ಉಪ್ಪು ಹಾಕಕತ್ತೀನಿ ರೀ, ಭಾಳ ಹಾಕಕ್ಕೆ ಹೋಗ್ಬೇಡ್ರಿ, ಆಲ್ರೆಡಿ ಚುನ್ಮರಿ ಭಾಳ ಉಪ್ಪು ಇರ್ತಾವೆ. ಆಮೇಲೆ 2-3 ಟೇಬಲ್ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕಿ ಕೈಲಿ ಹಿಂಗೆ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ ರೀ. ಆಮೇಲೆ ಫ್ರೈ ಮಾಡಿದ ಶೇಂಗಾ ಮತ್ತು ಕರಿಬೇವು ಹಾಕಿ ಮತ್ತು ಸಾವಕಾಶ ಮಿಕ್ಸ್ ಮಾಡ್ತೀನಿ. ಈಗಿದ್ರಾಗ ಮೊದಲು ರೆಡಿ ಮಾಡಿದ ಒಗ್ಗರಣೆ ಹಾಕಿ ಸಾವಕಾಶ ಮಿಕ್ಸ್ ಮಾಡ್ತೀನಿ ರೀ. ಈ ಚೂಡ ಟೇಸ್ಟ್ನಾಗ ಸ್ವಲ್ಪ ಖಾರ ಸ್ವಲ್ಪ ಸಿಹಿ ಇರ್ತೈತಿ. ನೀವು ತಗೊಂಡಿದ್ದ ಚುನ್ಮರಿ ಏನರೆ ಸ್ವಲ್ಪ ಮೆತ್ತಗಿದ್ದೋಪ್ಪ ಅಂತಂದ್ರೆ ಖಾರ ಉಪ್ಪು ಎಲ್ಲ ಕಲಸಿದ ಮೇಲೆ ಸಣ್ಣ ಉರಿ ಒಳಗಿದನ್ನು ಸ್ವಲ್ಪ ಹೊತ್ತನ ಹುರಿರಿ. ಕೈ ಬಿಡಲಾರ್ದ ಚಲೋ ತಂಗೆ ಹುರಿದ್ರೆ ಆಮೇಲೆ ಗರಿ ಗರಿ ಆಗ್ತಾವೆ. ಇದು ಅಷ್ಟೇನು ಖಾರ ಇರೋದಿಲ್ಲರಿ, ಅದಕ್ಕೆ ಭಾಳ ಖಾರ ಹಾಕಕ್ಕೆ ಹೋಗ್ಬೇಡ್ರಿ. ಚಲೋ ತಂಗೆ ಮಿಕ್ಸ್ ಮಾಡಿದ್ಮೇಲೆ ಟೇಸ್ಟ್ ಮಾಡಿ ನೋಡ್ರಿ. ಇನ್ನೊಂದು ಸ್ವಲ್ಪ ಖಾರ ಉಪ್ಪು ಏನರೆ ಬೇಕಪ್ಪ ಅಂತ ಅನಿಸಿದ್ರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿರಿ. ಬಿಸಿ ಎಣ್ಣೆ ಒಳಗೆ ಖಾರ ಪುಡಿ ಮತ್ತು ಉಪ್ಪು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿರಿ. ಈ ಬಿಸಿ ಎಣ್ಣೆನ ಚುನ್ಮರಿ ಒಳಗೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿದ್ರೆ ಆವಾಗ ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗ್ತೈತಿ. ಈಗ ಮಸ್ತ್ ಗರಿ ಗರಿ ಬೆಳಗಾವಿ ಚುನ್ಮರಿ ಚೂಡ ರೆಡಿ. 8 ದಿನ ಇವನ್ನ 8 ಬಾಕ್ಸ್ನಾಗ ಸ್ಟೋರ್ ಮಾಡಿಟ್ಕೊಂಡು ನಿಮ್ಗೆ ಬೇಕಾದಾಗ ಎಂಜಾಯ್ ಮಾಡಿರಿ.
ರೆಸಿಪಿ ಚಲೋ ಅನಿಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪಾರಕ್ಕೆ ಹೋಗಬೇಡ್ರಿ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಈಗ ಫಟಾಫಟ್ಟಂತೆ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವಂಥ ಬೆಲ್ನ ಮರದನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.